ನೋ ನೋ ನೋ, ಅದು ಇದರಲ್ಲೂ ಸಿಡಿನಲ್ಲೂ ಅವ್ರು ಕ್ಲಿಯರ್ ಆಗಿ ಬರ್ಕೊಂಡಿದ್ದಾರೆ. ಏನು ಅಂತಂದ್ರೆ, ಈ ಹುಡುಗ ಯಾರೋ ಒಬ್ಬ ಅವನಲ್ಲಿ ಕೂತಿರ್ತಾನೆ, ಯಾಕೆ ಅಲ್ಲಿ ಕೂತಿದ್ಯಾ ಹಾಗೆ ಹೇಗೆ ಅಂತ ದಬಾಯಿಸಿದಾಗ ಅವನೇನ್ ಮಾಡ್ತಾನೆ, ಹಿ ಸ್ಟಾರ್ಟೆಡ್ ರನ್ನಿಂಗ್. ಇವ್ರಿಗೇನಾಗುತ್ತೆ, ಇವನೇನೋ ಕಳ್ಳನೇನೋ ಅಂತ ಹೇಳಿ ಜನ ಹೋಗಿ ಬೆನ್ನಟ್ಟಿ ಲೈ ಯಾರೋ ನೀನು ಏನು ಅಂತ ಎಲ್ಲ ವಿಚಾರಿಸ್ತಾರೆ. ಅವನು ಹುಚ್ಚದಂಗೆ ಬೆಪ್ಪನಂಗೆ ಮಾತಾಡ್ತಾನೆ. ಪ್ಲೀಸ್ ಪಾಯಿಂಟ್ ಬಿ ನೋಟೆಡ್. ಯಾಕೆ ಅವನ ಹಾಗೆ ಮಾತಾಡ್ದ? ಸಿ, ದಿಸ್ ಈಸ್ ದ ಕಂಡಕ್ಟ್ ಆಫ್ ದ ಪರ್ಸನ್. ಯಾರು ಗಿಲ್ಟ್ ಇದ್ದಿರ್ತದೆ, ಯಾವುದೋ ಒಂದು ಕೃತ್ಯ ಮಾಡಿ ಬಂದಿರ್ತಾನೆ ಅಂತ ಕಾಣುತ್ತೆ. ಇದು ಯಾರಿಗೂ ಗೊತ್ತಿರಲ್ಲ, ನಾನು ಹೇಳ್ತಾ ಇರೋದು. ನಾನು ಯಾವುದೋ ಒಂದು ಕೃತ್ಯ ಮಾಡಿ ಬಂದಿರ್ತೀನಿ, ಯಾವನಾರ ನನ್ನ ಬಂದು ಟಚ್ ಮಾಡ್ದ ಅಂದ್ರೆ ಸಾಕು ಬುರ್ ಅಂತ ಓಡೋಗ್ತೀನಿ. ದಟ್ ಈಸ್ ಮೈ ಕಾಂಡಕ್ಟ್. ಅದರ್ವೈಸ್ ಅವ್ರು ಯಾಕೆ ಅಲ್ಲಿ ಬಂದಿದ್ದೀಯ ಅಂತ ಕೇಳಿದ್ದಕ್ಕೆ ಓಡೋಗ ನೆಸಿಟಿ ಇಲ್ಲ. ಆಮೇಲೆ ಏನು ಮಾಡ್ತಾರೆ, ನಾಲ್ಕು ಬಡ್ದು ಧರ್ಮದ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಬಿಡ್ತಾರೆ. ಬಿಟ್ಟು ಅವನು ಹುಚ್ಚು ಹುಚ್ಚಿನಂಗೆ ಆಡೋದು ಇವೆಲ್ಲ ಆಡಿದಾಗ ಪೊಲೀಸ್ನವ್ರು ಏನು ಮಾಡ್ತಾರೆ, ಎನ್ಕ್ವೈರಿ ಲೈ ಎಲ್ಲ ಗೊತ್ತಾಯ್ತು ನನಗೆ ಏನೋ ಮಾಡಿದ್ಯಾ ಅಂತ. ಹಿಂಗೇನೋ ನಮ್ಮ ಪ್ರಶ್ನೆಗಳು ಹೀಗೆ ಇರುತ್ತೆ. ಆಮೇಲೆ ಅದಕ್ಕೊಂದು ರೀತಿ ಜಬರ್ದಸ್ತಿ ಇರೋದ್ರಿಂದ ಅವನೇನು ಮಾಡ್ಕೊಳ್ತಾನೆ, ಹಿ ಅಡ್ಮಿಟೆಡ್ ದ ಗಿಲ್ಟ್. ಇವರಿಗೆ ಅವನು ಕಳ್ಳ ಅಂತಲೂ ಗೊತ್ತಿರಲ್ಲ, ಯಾರೋ ಹುಚ್ಚ ಇರಬೇಕು ಅಂತಾರೆ, ಯಾಕೆಂದ್ರೆ ಹುಚ್ಚು ಚೆನ್ನಾಗಿ ಆಡಿದ್ದ ಅಂತ ಹೇಳಿ. ಆಮೇಲೆ ಸಬ್ ಇನ್ಸ್ಪೆಕ್ಟ್ರು ಮತ್ತೆ ವಿಚಾರಿಸಿದಾಗ, ಸರ್ ಇವನೇ ಅಂತ ಮಾಡಿರೋದು ಅಂತ. ದೆನ್ ದೇ ಎನ್ಕ್ವೈರ್. ಅವಾಗ ಏನು ಮಾಡ್ತಾನೆ, ಹಿ ನ್ಯಾರೇಟೆಡ್ ಎವ್ರಿಥಿಂಗ್. ಇದಕ್ಕೆ ಪೊಲೀಸ್ ಮೆಥಡ್ ಇದ್ದೇ ಇದೆ. ಯಾವುದೋ ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕಾದ್ರೆ ಅನೇಕ ಮಾರ್ಗಗಳನ್ನು ಉಪಯೋಗಿಸಿ ಮಾಡ್ತಾ ಹೋಗ್ತಾರೆ. ಮಾಡಿದಾಗ ಇವನೇ ಅಂತ ಆಗುತ್ತೆ. ಸೊ ಅದಾದ್ಮೇಲೆ ಅವಾಗ ಪಂಚಾಯತ್ದಾರನ್ನ ಸ್ಟೇಷನ್ಗೆ ಕರೆಸಿ ಅಲ್ಲಿಂದ ಎನ್ಕ್ವೈರಿ ಶುರುವಾಗುತ್ತೆ. ಮತ್ತು ಅದನ್ನು ವಿಡಿಯೋಗ್ರಾಫ್ ಮಾಡ್ತಾರೆ. ಯಾವುದು? ಕಾನ್ಸ್ಟೇಬಲ್ನ ಮೊಬೈಲ್ನಲ್ಲಿ ಮಾಡ್ತಾರೆ. ಇದು ಏನು, ಇದು ಬಹುಶಃ ಪೊಲೀಸ್ನವರು ಅದನ್ನು ಒಂದು ಇರಲಿ ಅಂತ ಏನೋ ಮಾಡ್ಕೊಂಡ್ರೆ ಅಷ್ಟೇ ಹೊರತು, ಪ್ರೊಫೆಷನಲ್ ಆಗಿ ಒಬ್ಬ ವಿಡಿಯೋಗ್ರಾಫರನ್ನು ಕರೆಸಿ ಸ್ಟೇಜ್ ಟು ಸ್ಟೇಜ್ ಮಾಡಬೇಕಿತ್ತು. ಅದು ಇನ್ನೊಂದು ಲೋಪ ಮಾಡಿದ್ದಾರೆ. ಆದರೆ ಅದು ದಟ್ ಈಸ್ ನಾಟ್ ಅಡ್ಮಿಸಬಲ್ ಇನ್ ದ ಕೋರ್ಟ್ ಆಫ್ ಲಾ. ಅವತ್ತು ಇರಲಿಲ್ಲ ಅಂತ ಅವರು ಹೇಳ್ತಾರೆ. ಯಾರೋ ಸಿಕ್ಕಿರಲ್ಲ, ಹಳ್ಳಿ ಜಾಗ ಇವೆಲ್ಲ ಇರುತ್ತೆ. ಸೊ ಅವೆಲ್ಲ ಆ ಥರದ್ದು ಆಗಿರುತ್ತೆ. ಆದರೆ ನಾನು ಹೇಳೋದು ಏನು ಅಂತಂದರೆ, ಇದು ಅಡ್ಮಿಸಬಲ್ ಅಲ್ಲ ಕೋರ್ಟಲ್ಲಿ. ಕೋರ್ಟ್ ಯಾವಾಗಲೂ ಅಷ್ಟೇ, ಈಗ ನಾನು ಒಂದು ಫೋಟೋ ಹೊಡೆದಿದ್ದಾರೆ ಅಂತ ಫೋಟೋ ಕೊಟ್ಟರೆ ಫೋಟೋ ನಿಜ ಇರ್ಬೋದು, ಆದರೆ ಅದರ ನೆಗೆಟಿವ್ ಇಲ್ಲದೆ ಹೋದರೆ ಕೋರ್ಟ್ ಒಪ್ಪೋದಿಲ್ಲ. ಇದೆ ಇಲ್ಲ ಅಂತಾರೆ, ಬಾರ್ಫ್ ಆಗಿರ್ಬೋದು. ಬಾರ್ಫ್ ಅಂದರೆ ಅದು ಬದಲಾವಣೆ ಮಾಡಿರ್ತಾರೆ ಟೆಕ್ನಿಕಲಿ. ಯಾವಳೊಬ್ಬಳು ನಟಿ ಪಕ್ಕ ನಾನು ತಪ್ಕೊಂಡು ನಿಂತಿಲ್ಲ ಅಂತ ಒಂದು ಫೋಟೋ ಬಂದರೆ ನಿಜ ಅಂತಲೇ ಆಗುತ್ತೆ. ಒರಿಜಿನಲ್ ಬೇಕು. ಸೊ ಹೀಗಾಗಿ ಅವ್ರು ಮಾಡಿರ್ತಾರೆ, ಆದರೆ ಅದು ಕೋರ್ಟಲ್ಲಿ ಅಡ್ಮಿಸಬಲ್ ಅಲ್ಲ, ಹೀಗಾಗಿ ಅದನ್ನು ಪ್ರೊಡ್ಯೂಸ್ ಮಾಡಲ್ಲ. ಬಟ್ ಏನಾಗುತ್ತೆ, ಪ್ರೊಸೀಜರಲ್ಲಿ ಏನಾದ್ರು ತಪ್ಪು ಮಾಡಿದ್ದಾರೆ ಅಂದರೆ ನನ್ನ ದೃಷ್ಟಿನಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅನಿಸಲ್ಲ. ಯಾಕೆ ಅಂತಂದರೆ, ಸಬ್ ಇನ್ಸ್ಪೆಕ್ಟ್ರು ಇಬ್ಬರು ಪಂಚಾಯತ್ದಾರರನ್ನ ಅವರು ಕರೆಸ್ತಾರೆ, ಅಲ್ಲಿಂದ ಅಪರಾಧಿಯನ್ನು ಕೂರಿಸ್ಕೊಂಡು ಜೊತೆಲೇ ಹೋಗ್ತಾರೆ. ಸೊ ದಟ್ ಈಸ್ ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್. ಅವನೇನು ಮಾಡ್ತಾನೆ, ಅಪರಾಧಿ ಹೋದಾಗ ಜೀಪ್ನಲ್ಲಿ ಯಾವುದೋ ಒಂದು ಜಾಗದಲ್ಲಿ ಸರ್ ಇಲ್ಲಿ ನಿಲ್ಲಿಸಿ ಅಂತ ಹೇಳ್ತಾನೆ. ಇದು ಆನ್ ರೆಕಾರ್ಡ್ ಇರೋದನ್ನ ಹೇಳ್ತಾರೆ. ಆಮೇಲೆ ಅವನೇ ತಾನೇ ಮುಂದಾಗಿ ಕರ್ಕೊಂಡು ಹೋಗ್ತಾನೆ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಆ ಜಾಗ ಒಂದು ಅಲ್ಲಿಗೆ ಒಂದು ಪಾಯಿಂಟಿಂದ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅಲ್ಲೊಂದು ಸಣ್ಣ ಕೊರಕಲ್ ಥರ ಹಳ್ಳ ಇರುತ್ತೆ, ಅಲ್ಲಿಂದ ದಾಟಿ ಆ ಪೊದೆಗಳ ಹತ್ರ ಹೋದಾಗ ಡೆಡ್ ಬಾಡಿ ಇಲ್ಲೇನೆ ಸರ್ ಇದ್ದಿದ್ದು ಅಂತಾನೆ. ಅಂದರೆ ಇವನು ಹೋಗೋದ್ರೊಳಗಾಗಲೇ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಹೋಗಿರುತ್ತೆ. ದೆನ್ ವಾಟ್, ಅವನೇನು ತೋರಿಸ್ತಾನೆ ಅದೇ ಜಾಗ ಆಗಿರುತ್ತೆ. ಆಮೇಲೆ ಆ ಜಾಗದ ಸುತ್ತಮುತ್ತ ಅಲ್ಲಿ ಇಲ್ಲೆಲ್ಲ ಕೃತ್ಯಕ್ಕೆ ನಡೆದಂಥ ಸ್ಥಳದಲ್ಲಿ ಏನಾರು ಇದೆಯಾ ಅಂದಾಗ ಇವೆಲ್ಲ ಆ ಚಪ್ಪಲಿ ಅಲ್ಲೆಲ್ಲೋ ಬಿದ್ದಿರುತ್ತೆ, ಇನ್ನೆಲ್ಲೋ ಬಿದ್ದಿರುತ್ತೆ. ಇಂಥ ವಸ್ತುಗಳನ್ನು ಅವರು ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಒಂದಷ್ಟು ತಗೊಳ್ತಾರೆ. ಆದರೆ ಇವನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಯಾಕೆಂದರೆ ಅವನು ಅರೆಸ್ಟ್ ಆಗಿದ್ದಾನೆ, ವಿತಿನ್ 24 ಅವರ್ಸಲ್ಲಿ ಅವನ್ನ ಪ್ರೊಡ್ಯೂಸ್ ಮಾಡಬೇಕು. ಫಾರ್ ದೇರ್ ಲಕ್, ಅವನಾಗಲೇ ನಾನೇ ಮಾಡಿದ್ದು ಅನ್ನೋದನ್ನ ಒಪ್ಕೊಂಡ್ಬಿಟ್ಟಿರ್ತಾನೆ. ಅವಾಗ ಅವ್ರೇನು ಮಾಡ್ತಾರೆ, ಅವನದು ರೆಕಾರ್ಡ್ ಎಲ್ಲ ಅವನದು ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿ ಅದನ್ನು ಮ್ಯಾಜಿಸ್ಟ್ರೇಟ್ ಹತ್ರ ತಗೊಂಡೋಗಿ ಕೊಡ್ತಾರೆ. ಸರ್ ಹಿ ಹ್ಯಾಸ್ ಈಸ್ ಟೆಲಿಂಗ್ ಲೈಕ್ ದಿಸ್, ಅದರಿಂದಾಗಿ ಅವನ್ನ ನಾವು ಅಂದರೆ ಆಮೇಲೆ ಅವಾಗ ಅವನನ್ನು ಕರ್ಕೊಂಡು ಹೋಗಿ ಮೆಡಿಕಲ್ ಮಾಡಿಸಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಜಡ್ಜ್ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ, ಕೋರ್ಟಿಂದ ವ್ಯವಹಾರ ಮಾಡಿದವ್ರು ಎಲ್ಲರಿಗೂ ಗೊತ್ತಿರುತ್ತೆ, ಫಸ್ಟ್ ಕೇಳದೆ ಪೊಲೀಸ್ನವ್ರು ಏನಾರ ನಿನ್ನ ಮೇಲೆ ದೌರ್ಜನ್ಯ ಮಾಡಿದ್ರ, ಹೊಡೆದ್ರ, ಒತ್ತಡ ಹಾಕಿದ್ರ, ಏನು ಈ ಥರ ನೀವು ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ ಅದು ಸರಿ ಇದೆಯಾ, ಇಲ್ಲ ಸರ್ ನನಗೇನು ತೊಂದರೆ ಮಾಡಲಿಲ್ಲ, ನಾನು ಹೇಳಿಕೆ ಕೊಟ್ಟಿದ್ದೆ. ಇದೆಲ್ಲಿ ಸುಳ್ಳಾಗುತ್ತೆ?
ಪೊಲೀಸ್ನವ್ರದ್ದು ಅಲ್ಲಿ ತಪ್ಪು ಇಲ್ಲ, ಮತ್ತೆ ಪರ್ಫೆಕ್ಟ್ಲಿ ಅಕಾರ್ಡಿಂಗ್ ಟು ಲಾ ಇದೆ. ನನ್ನ ನಾನು ಪೊಲೀಸ್ನವ್ರನ್ನ ಸಮರ್ಥಿಸ್ತಾ ಇಲ್ಲ, ನನಗೆ ಅವರಿಂದ ಏನೂ ಆಗ್ಬೇಕಾಗಿಲ್ಲ. ನಾನು ಮಾಡಿರೋ ಸರ್ವಿಸ್ಗೆ ನನಗೆ ಪೆನ್ಷನ್ ಬರುತ್ತೆ ಅನ್ನೋದು ಬಿಟ್ಟರೆ, ನಾನು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದ್ರಿಂದ ಅವರೇನು ಮೇಲೆ ಹೋಗಲ್ಲ, ಕೆಳಗೂ ಬೀಳಲ್ಲ. ಸೊ ವಾಸ್ತವ ಸ್ಥಿತಿ ಏನಿದೆ ಅದನ್ನು ನಾನು ಮಾತಾಡೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ನನಗೆ ಒಂದು ಒಂದು ಉದ್ದೇಶ ಏನಂತಂದರೆ, ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿ ಒಂದು ಸತ್ಯ ಸಂಗತಿಯನ್ನು ಜನಗಳ ಮುಂದೆ ಇಡಬೇಕು, ಅದು ವಾಸ್ತವತೆ ಆಗಿರಬೇಕು. ಯಾವುದೋ ಕಾಕಂಡ್ ಬುಲ್ ಸ್ಟೋರಿನ ನಾನು ಹೇಳಿ ಮಿಸ್ಗೈಡ್ ಮಾಡೋದಕ್ಕೆ ಸಿದ್ಧ ಇಲ್ಲ. ಬಟ್ ನಾನು ಹೇಳ್ತಾ ಇರೋ ರೀತಿನಲ್ಲಿ ನಿಮಗೆ ಬಹುಶಃ ಹೇಗೆ ಕೇಳಿಸುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದು ಹೀಗೆ ನಡೆದಿರುತ್ತೆ. ಆಮೇಲೆ ಅವ್ರೇನು ಮಾಡ್ತಾರೆ, ಅವನ್ನ ಕರ್ಕೊಂಡು ಬಂದು ಮಂಗಳೂರಿನಲ್ಲಿರುವಂತಹ ಕಸ್ತೂರ್ಬಾ ಮೆಡಿಕಲ್ ಯಾವುದೋ ಒಂದು ಅಲ್ಲಿಗೆ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಒಬ್ಬ ವೈದ್ಯರು, ಫೊರೆನ್ಸಿಕ್ ವೈದ್ಯರು ಅವನ ಬಾಡಿಯನ್ನ ಎಲ್ಲ ಟೆಸ್ಟ್ ಮಾಡಿ ಒಟ್ಟು 17 ಇಂಜುರೀಸ್ ಇದೆ ಅಂತ ಮಾರ್ಕ್ ಮಾಡ್ತಾರೆ. ಆಮೇಲೆ ಅವರು ಕೇಳ್ತಾರೆ ಹೇಗಾಯ್ತು ಏನು ಅಂತ ಹೇಳಿ, ಅವರು ಅಪರಾಧಿನ ಕೇಳ್ತಾರೆ. ಅವನು ಇಷ್ಟೊತ್ತಿಗಾಗಲೇ ಎಲ್ಲ ಅಡ್ಮಿಷನ್ ಮಾಡ್ಕೊಂಡಿರ್ತಾನೆ ನೋಡಿ, ಈಗ ಅವನೇನು ಅದನ್ನ ವ್ಯತಿರಿಕ್ತವಾಗಿ ಏನು ಮಾತಾಡೋ ಸ್ಥಿತಿಲಿ ಇರಲ್ಲ. ಯಾಕೆಂದ್ರೆ ಯಾವಾಗ ಕ್ಯಾಪ್ಟಿವ್ ಆಗಿರ್ತಾರೆ, ಅದು ನನ್ನ ಅನುಭವನೂ ಕೂಡ ಎಲ್ಲರ ಅನುಭವನೂ ಕೂಡ, ಅವನು ಯಾವಾಗ ಅದು ಅಡ್ಮಿಷನ್ ಮಾಡ್ಕೊಂಡು ನಾನು ಅಪರಾಧ ಮಾಡಿದೆ ಸರ್ ಬಿಟ್ಬಿಡಿ ಸರ್ ತ ಹಂಗೆ ಹಂಗೆ ಅಂತ ಕೇಳ್ಕೊಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಆಯ್ತಪ್ಪ ಇದನ್ನು ಹೇಳು ಕೋರ್ಟಲ್ಲೂ ಹೇಳು ಅಂತ ಹೇಳ್ತಾರೆ. ಸೊ ಅವರು ಅವನ ಬಾಡಿಯನ್ನು ಮಾಡಿದಾಗ ಒಟ್ಟು 17 ಇಂಜುರೀಸ್ ಕಾಣುತ್ತೆ. ಏನು ಸಿನಿಮಾದಲ್ಲಿ ತೋರಿಸೋಂಥ ಸುಳ್ಳಿ ಏನಲ್ಲ ಅದು. ಆ ಇಂಜುರೀಸು ಜನಗಳು ಹೊಡೆದಿರೋಂಥ ಗುದ್ದಿರೋ ಅಂಥದ್ದು ಇಂಥ ಒಂದಷ್ಟು ಮಾರ್ಕ್ ಇರುತ್ತೆ. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ಅವನ ಒಳ ತೊಡೆ ಮರ್ಮಾಂಗದ ಹತ್ರ ಒಟ್ಟು 11 ಇಂಜುರೀಸ್ ಕಾಣುತ್ತೆ. ಪರಚಿದ ಗಾಯಗಳು, ಆ ಜಾಗದಲ್ಲಿ ಯಾಕೆ ಸ್ವಾಮಿ ಪರಚಿದ ಗಾಯಗಳು ಬರುತ್ತೆ, ಅದರ ಏಜ್ನ ಕೂಡ ಡಾಕ್ಟರ್ ಹೇಳ್ತಾರೆ 72 ಗಂಟೆಗಳಾಗಿದೆ ಆ 11 ಇಂಜುರೀಸು. ಆಮೇಲೆ ಆವಾಗಲೇ ಅವನ ಮರ್ಮಾಂಗದ ಮೇಲೆ ಕೂಡ ಒಂದು ಸ್ಮಾಲ್ ಇಂಜುರಿ ಇರುತ್ತೆ, ಅದನ್ನ ಇಂಜುರಿ ನಂಬರ್ 11 ಅಂತಲೇ ಅವರು ಅದನ್ನು ಗುರುತಿಸ್ತಾರೆ, ಅದೇ ಜಾಗದಲ್ಲಿ ಆಗಿರೋದ್ರಿಂದ. ಸೊ ಆ ಇಂಜುರಿನ ಅವರು ಬಂದಿದೆ ಅಂದರೆ ಅವನು ಸೆಕ್ಷುವಲ್ ಆಕ್ಟ್ ಮಾಡಿದ್ದಾನೆ, ಹಾಗಿದ್ರೆ ಅದಾಯಿತು. ಬೇರೆ ಇಂಜುರೀಸ್ ಎಲ್ಲ 48 ಗಂಟೆಗಳ ಹಿಂದೆ ಆಗಿರೋದು ಅಂತ ಹೇಳಿ ಒಂದೊಂದು ಏಜ್ ಆಫ್ ಇಂಜುರಿನ ಒಂದೊಂದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಕೃತ್ಯ ತನ್ನಷ್ಟಕ್ಕೆ ತಾನೇ ಬಿಚ್ಚಿಕೊಳ್ತಾ ಹೋಗುತ್ತೆ. ಹೌದು, ಇವನಲ್ದಲ್ಲೇ ಬೇರೆಯವನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಮೇಲೆ ಅಪರಾಧಿ ಕೂಡ ಅಡ್ಮಿಟ್ ಮಾಡ್ಕೊಳ್ತಾನೆ, ಇಲ್ಲ ನಾನು ಮಾಡಿದ್ದೆ ತಪ್ಪಾಯ್ತು ಅಂತ ಹೇಳಿರ್ತಾನೆ. ಹೀಗಾಗಿ ಅವನ ಸ್ವೇಚ್ಛಾ ಹೇಳಿಕೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಡಾಕ್ಟ್ರು ಹೋಗ್ಲಿ, ಈ ಡಾಕ್ಟರ್ ಯಾರು, ಮಹಾಬಲ ಶೆಟ್ಟಿ ಅಂತ ಹೇಳಿ ಒಬ್ಬ ಡಾಕ್ಟ್ರು, 20 ವರ್ಷಗಳ ಅನುಭವ ಇರುವಂತಹ ಫೊರೆನ್ಸಿಕ್ ಸೈನ್ಸ್ ಅಲ್ಲಿ ಅಧ್ಯಾಪಕರೂ ಆಗಿರುವಂತಹ ಮತ್ತು 3000 ಹೆಚ್ಚು ಅಟೋಪ್ಸಿಗಳನ್ನ ಮಾಡಿರುತ್ತೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಇನ್ನು ಅವರಲ್ದಲ್ಲೇ ಇನ್ಯಾರು ತಜ್ಞರು ಸ್ವಾಮಿ, ಯಾವನು ಅಡ್ಕಸ್ಬಿ ಹತ್ರ ಏನು ಹೇಳಿರೋ ಮಾತನ್ನು. ಹಿ ಹ್ಯಾಸ್ ಕ್ಲಿಯರ್ಲಿ ಸ್ಟೇಟೆಡ್ ಇದು ಹೀಗಾಗಿದೆ. ಅಲ್ಲಿಗೆ ಅಪರಾಧಿ ಸಂತೋಷ್ ರಾವ್ ಅಲ್ಲದೆ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವಾಗ ಇನ್ನೊಂದು ಪ್ರಶ್ನೆನೂ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಅವರು ಅದನ್ನು ಕೇಳಿರ್ತಾರೆ, ಅಂದ್ರೆ ಈ ಕೃತ್ಯವನ್ನ ಒಬ್ಬರೇ ಮಾಡಿದಾನ ಅಥವಾ ಗ್ಯಾಂಗ್ ರೇಪ, ಅದು ಈ ಆಪಾದನೆ ಅಲ್ಲಿ ತನಕ ಯಾವಾಗ್ಲೂ ಬಂದಿರಲ್ಲ. ಬಟ್ ಅದನ್ನು ಕೇಳಬೇಕು, ಕೇಳ್ತಾರೆ ನೋಡಿ. ಅಲ್ಲಿ ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿ ತಪ್ಪು ಮಾಡಿಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ, ಇದು ಏಕ ವ್ಯಕ್ತಿಯಿಂದ ಆಗಿರುವಂತಹ ಕೃತ್ಯ. ಸೊ ಅಲ್ಲಿಗೆ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ, ಇದು ಒಬ್ಬನೇ ವ್ಯಕ್ತಿಯಿಂದ ಆಗಿರುವಂತಹ ಕೃತ್ಯ ಮತ್ತು ಅದನ್ನು ಎಸಗಿದವನು ಸಿಕ್ಕಿರುವಂತಹ ವ್ಯಕ್ತಿ ಯಾರಿದ್ದಾನೆ ಅವನು, ಅವನಲ್ಲ ಬಾಡಿನಲ್ಲಿರುವಂತಹ ಇಂಜುರೀಸು ಒಂದಕ್ಕೆ ಒಂದು ಒಂದಕ್ಕೊಂದು ಕರೆಕ್ಟ್ ಆಗಿ ಕರಾಬರೇಟ್ ಆಗುತ್ತೆ, ಅಂದ್ರೆ ಹೊಂದಿಕೆ ಆಗುತ್ತೆ, ಅಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಇವನೇ ಮಾಡಿದ್ದಾನೆ ಅಂತ ಹೇಳಿ ಆಮೇಲೆ ಅದಕ್ಕೆ ತಕ್ಕಂತೆ ಎಲ್ಲ ಸ್ಟೇಟ್ಮೆಂಟ್ಗಳು ಇವೆಲ್ಲ ಆಗ್ತವೆ, ಸೇರಿಸ್ತಾರೆ. ಬಟ್ ನಾನು ಇಲ್ಲೊಂದು ಮಾತನ್ನು ಸೇರಿಸ್ಬೇಕು, ಯಾಕಂದ್ರೆ ಇತ್ತೀಚೆಗೆ ಅದು ವಿಡಿಯೋದಲ್ಲಿ ಬಹಳ ವೈರಲ್ ಆಗಿರೋದ್ರಿಂದ ಅವ್ರು ಹೇಳ್ತಾರೆ, ಯಾರೊಬ್ಬರು ಹೋರಾಟಗಾರರು, ನಾನು ಹೋರಾಟಗಾರ ಅನ್ನಲ್ಲ ಹೋರಾಟಗಾರ ಅಂತೀನಿ, ಯಾಕೆಂದ್ರೆ ಈ ಎಲ್ಲ ನಕಲಿ ಶಾಮರನ್ನ ನಾನು ಸುಮಾರು 50 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ಎಲ್ಲ ಸಾಮಾಜಿಕವಾಗಿ ಏನೋ ಭಾರಿ ದೊಡ್ಡ ತಮಗೆ ಕಾಳಜಿ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವರ ಉದ್ದೇಶ ಎಲ್ಲ ಅವರ ನೆಕ್ಸ್ಟ್ ಎಲೆಕ್ಷನ್ ಏನಿಲ್ಲದಾಗಿರುತ್ತೆ,
ಇಲ್ಲ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಗೆ ಏನೋ ಒಂದು ಅಧ್ಯಕ್ಷ ಆಗಬೇಕಿರುತ್ತೆ, ಇಲ್ಲ ಯಾವುದೋ ತರದ ಒಂದು ಇದರಲ್ಲಿ ಒಂದು ಪ್ರಶಸ್ತಿ ಹೊಡ್ಕೊಳ್ಳೋದಾಗಿರುತ್ತೆ. ಯಾವನಿಗೂ ತನ್ನ ಸ್ವಂತದ ಅಜೆಂಡಾ ಇಲ್ದೇನೆ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ಈ ತರ ಅಜೆಂಡಾಗಿರಾಕಿ ಒಬ್ಬ ಮಾತಾಡ್ತಾನೆ ಏನು ಅಂತಂದ್ರೆ, ಅವನು ಸಂತೋಷನನ್ನ ಎಲ್ಲ ಕರ್ಕೊಂಡು ಹೋಗಿ ಅವನ ಉಗುರುಗಳನ್ನೆಲ್ಲ ಕಟಿಗ್ನಲ್ಲಿ ಕಿತ್ತು ಅವನಿಗೆ ಮೈ ಮೇಲೆಲ್ಲ ಸಿಕ್ಕಾಬಟ್ಟೆ ಹೊಡೆದು ಅವನ ಬಹಳ ಚಿತ್ರಹಿಂಸೆಯನ್ನ ಪೊಲೀಸ್ನವ್ರು ಕೊಟ್ಟಿರ್ತಾರೆ. ಅವನ ತಂದೆ ಮತ್ತು ಅಣ್ಣ ಮುದುಕ ತಂದೆ ಮತ್ತು ಅವ್ರ ಅಣ್ಣ ಅಲ್ಲಿ ಹೋದಾಗ, ನೀವು ಹೋಗ್ಬಿಡಿ, ನಾನು ಸತ್ತೋದ್ರೂ ಪರವಾಗಿಲ್ಲ, ನೀವು ಏನು ಬೇಡಿ, ನನ್ನನ್ನು ಬಿಡಿಸ್ಕೊಳಕ್ ಬರಬೇಡಿ ಅಂತ ಅವನು ಹೇಳ್ಬಿಟ್ಟನಂತೆ. ಯಾವ್ಯಾರನ್ನ ನಂಬ್ತಾರೇನ್ರಿ ಇಂಥ ಮಾತುಗಳನ್ನ ಆಡ್ತಾರೆ, ನಾಚಿಕೆ ಆಗುತ್ತೆ ಅವ್ರಿಗೆ. ನಾವು ಹೋರಾಟಗಾರರು ಅಂತ ಹೇಳೋಂಥವ್ರು ಈ ಥರದ್ದನ್ನ ಪಬ್ಲಿಕ್ ಮೀಡಿಯಾದಲ್ಲಿ ಹೇಳಬೇಕಾದ್ರೆ ನೋಡ್ರಿ, ಅವನ ಅಪರಾಧಿಯನ್ನ ಅರೆಸ್ಟ್ ಮಾಡ್ತಾರೆ, ವಿತ್ ಇನ್ 24 hours ಒಳಗಡೆ ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಸುಮ್ ಸುಮ್ಮನೆ ಮಾಡೋದಿಲ್ಲ, ಹಿಂಗೆಲ್ಲ ಇವರೆಲ್ಲ ಈ ಕೋರ್ಟಿಗಳು ಈ ರೀತಿ ಎಲ್ಲ ಅಲಿಗೇಷನ್ ಮಾಡ್ತಾರೆ ಅಂತಾನೆ. ಮೊದಲು ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಸುಸ್ಥಿತಿಯಲ್ಲಿದ್ದಾನೆ ಅಂತ ಹೇಳಿ ಅವನು ಸರ್ಟಿಫೈ ಮಾಡಿಸ್ಕೊಂಡೆ ಕರ್ಕೊಂಡೋಗಿ ಬಿಡೋದು. ಆಮೇಲೆ ಮ್ಯಾಜಿಸ್ಟ್ರೇಟ್ರು ಕೇಳ್ತಾರೆ, ಏನಯ್ಯ ನಿನ್ಗೇನಾದ್ರೂ ದೌರ್ಜನ್ಯ ಎಸಗಿದ್ರ ಅಂತ ಹೇಳಿ. ಅವನು ಅಲ್ಲಿ ಹೇಳ್ಬೋದಿತ್ತಲ್ವೇ, ಹೋಗ್ಲಿ ಅವ್ನು ಕೈ ಕಾಲ ಕಿತ್ತಾಕಿದ್ದಾರೆ ಅಂತಂದ್ರೆ ಆಧಾರ ಕಾಣಿಸ್ಬೇಕಿತ್ತಲ್ವೇ. ಆಮೇಲೆ ಮಾರನೇ ದಿನ ಅವ್ರು ಕರ್ಕೊಂಡು ಹೋಗಿ ಮಹಾಬಲ್ ಶೆಟ್ಟರ್ ಹತ್ರ ಅವನಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಮಾಡಿಸಿದಾಗ ಕರೆಕ್ಟಾಗಿ 17 ಇಂಜುರೀಸ್ ಇದೆ, ಅದರಲ್ಲಿ 48 hours ಹಿಂದೆ ಆಗಿರೋಂಥ ಇಂಜುರೀಸು, 72 hours ಹಿಂದೆ ಅಂತ ಅಂದರೆ ಕರೆಕ್ಟಾಗಿ ಕೃತ್ಯ ನಡೆದ ಟೈಮು ಸಾಯಂಕಾಲ ಏನಿದೆ 9:10, 2012 ಆ ಟೈಮ್ಗೆ ಆಜುಬಾಜುಗಾಗಿರೋಂಥದ್ದು ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸುಮ್ಮನೆ ನಮಗೆ ಬಾಯಿಗೆ ಬರುತ್ತೆ ಅಂತೇಳಿ ಬದರ್ಬಿಟ್ರೆ ಅದು ನಿಜ ಆಗಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ. ಅದು ಏನು ಅಂತಂದ್ರೆ, ಜನಗಳನ್ನ ಸುಮ್ಮನೆ ಮಿಸ್ಲೀಡ್ ಮಾಡೋದು. ಇವ್ರ ಬಾಯಿಗೆ ಬಂದಿದ್ದ ಕಥೆಗಳನ್ನು ಹೇಳ್ಬೋದು, ನೀನ್ ಕತೆ ಏನೋ ಹೇಳಪ್ಪ ಚೆನ್ನಾಗಿದೆ ಕೇಳಿಸ್ಕೊಳಕ್ ಚೆನ್ನಾಗಿದೆ, ಸತ್ಯ ಇರ್ಬೇಕಲ್ವೇ? ಸತ್ಯ ಒಂದೇ ನಾವು ನೋಡ್ಬೇಕಾದ್ದು. ಅವ್ನ ಮೈ ಮೇಲೆ ಆ ಥರದ್ದು ಯಾವ್ದಾರ ಇಂಜುರೀಸೋ ಇನ್ನೊಂದು ಇರಲೇಬೇಕಾಗಿತ್ತು. ಅದೇ ಅವಳ ಎದೆ ಭಾಗದಲ್ಲಿ ಅವನು ಕಚ್ಚಿರೋಂಥ ಮಾರ್ಕ್ ಇದೆ. ಸೊ ಇವೆಲ್ಲ ಕ್ರೈಮಿಗೆ ಸಂಬಂಧಪಟ್ಟದ್ದು. ಆಮೇಲೆ ಏನಾಗುತ್ತೆ, ಎಲ್ಲ ಇನ್ವೆಸ್ಟಿಗೇಷನ್ ಸರಿಯಾಗಿದೆ ಅಂತ ಆಗುತ್ತೆ. ಬೇರೆ ಅಷ್ಟೊತ್ತಿಗಾಗಲೇ ಎಸ್ ಪಿ ಬರ್ತಾರೆ, ಅಡಿಷನಲ್ ಎಸ್ ಪಿ, ಡಿ ಎಸ್ ಪಿ, ದೇರ್ ಆಲ್ ಸೀನಿಯರ್ ಪೊಲೀಸ್ ಆಫೀಸರ್ಸ್. ಇವನು ತನಿಖೆ ಮಾಡಿರೋದು ಸರಿ ಇದೆಯೋ ಇಲ್ವೋ ಅಂತೇಳಿ ಎಲ್ಲ ವೆರಿಫೈ ಮಾಡ್ತಾರೆ. ಹಾಗಾಗಿ ಅದೊಂದು ಲೆವೆಲ್ಗೆ ಬಂದಿರುತ್ತೆ, ಅಂದರೆ ಯಾರಿಗೂ ಆ ಬಗ್ಗೆ ಅನುಮಾನ ಇಲ್ಲ. ಆಮೇಲೆ ನಾನು ಇನ್ನೊಂದು ಮಾತನ್ನು ಹೇಳಬೇಕು ನೋಡಿ, ನಾನು ಮಾತಾಡ್ತಾ ಇರೋದು ಜಾಸ್ತಿ ಆಗ್ಬೋದು, ಆದರೆ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಈ ಮರ್ಡರ್ ಕೇಸು ಅಥವಾ ರೇಪ್ ಕೇಸು ಅಥವಾ ದಲಿತರಿಗೆ ಮೇಲಾದಂಥ ದೌರ್ಜನ್ಯದ ಕೇಸು, ಆಮೇಲೆ ಈ ಯಾವುದು ಡ್ರಗ್ಸು ಮಾದಕ ದ್ರವ್ಯ 10 years ಮೇಲಿನ ಶಿಕ್ಷೆ ಇರೋಂಥದ್ದು, ಈ ಕೇಸ್ಗಳಲ್ಲಿ ಇನ್ವೇರಿಯಬಲಿ ನಮ್ಮ ಆಫೀಸರ್ಸ್ ಬಂದು ನೋಡ್ತಾರೆ. ಯಾಕೆ ಅಂತಂದರೆ ಐ ಪಿ ಎಸ್ ಆಫೀಸರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಆನೆಸ್ಟಾಗಿ ಮಾಡಂಥವ್ರು. ಸುಮ್ಮನೆ ನಾವಿಲ್ಲಿ ಜನ ಲೂಸ್ ಲೂಸ್ ಆಗಿ ಮಾತಾಡ್ತಾರಲ್ಲ, ಆ ರೀತಿ ಇರೋದಿಲ್ಲ. ಬಂದಾದಮೇಲೆ ನಾನು ಮಾಡಿರೋ ಕರ್ತವ್ಯ ಸರಿ ಇದೆಯಾ ಇಲ್ಲ ಅಂತ ಹೇಳಿ ಅವರು ವೆರಿಫೈ ಮಾಡ್ತಾರೆ. ಮತ್ತೆ ಒಬ್ಬ ಡಿ ಎಸ್ ಪಿ ಅಧಿಕಾರಿ, ನಾನು ಜಿ ಸಿ ಆರ್ ಬರ್ದಿರೋ ಅಂಥವನು, ನಾನು ಕೂಡ ಬಂದವನು, ಡಿ ಎಸ್ ಪಿ ಬಂದವನು, ಆ ತನಿಖೆ ಮಾಡಿರೋಂಥದ್ರಲ್ಲಿ ಏನಾದ್ರು ಲೋಪ ಇದೆಯಾ, ಇಂತಿಂಥ ಲೋ ಇವು ಇದ್ದಾವೆ, ಇದನ್ನು ನೀನು ಅಟೆಂಡ್ ಮಾಡು ಅಂತೇಳಿ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ತಾರೆ. ಸೊ ಆ ರೀತಿ ಅವರೆಲ್ಲ ಬಂದು ವಿಚಾರಿಸಿ ಆರೋಪಿತನನ್ನ ಅವ್ರು ವಿಚಾರಣೆ ಮಾಡ್ತಾರೆ. ಈಗೇನಾರು ಯಾಕೆಂತಂದ್ರೆ ನಮ್ಮ ಪೊಲೀಸ್ನವರು ಕೆಲಸ ಬೇಗ ಆಗೋಗ್ಬಿಡ್ಲಿ ಅಂತೇಳಿ ಯಾವ ಸಿಗ್ದು ಅಂತ ತಗೊಂಡೋಗಿ ಫಿಕ್ಸ್ ಮಾಡಿಬಿಡ್ಬೋದು. ಹಾಗಾಗಿ ಎಸ್ ಪಿ ಲೆವೆಲಿನ ಅಧಿಕಾರಿನೇ ಬಂದು ಏನು ಇದು ಸರಿನಾ ಅಂತೇಳಿ ಎಲ್ಲ ಕೇಳ್ಕೊಳ್ತಾರೆ. ಆಮೇಲೆ ಕೃತ್ಯ ಹೀಗೆ ನಡೆದಿದೆಯಾ ಅನ್ನೋದನ್ನ ಅವರು ಒಂದ್ಸರಿ ಖಚಿತಪಡಿಸ್ಕೊಳ್ತಾರೆ. ನಾನು ಸುಮಾರು 60 ಮರ್ಡರ್ ಕೇಸ್ಗಳು ಇಂಥವೆಲ್ಲ ಹೀನಸ್ ಕೇಸ್ಗಳನ್ನ ತನಿಖೆ ಮಾಡಿರೋಂಥವ್ನು. ಅದರಲ್ಲಿ ನಮ್ಮ ಆಫೀಸರ್ಸು ನಾನು ಹೇಳೋ ಮಾತನ್ನು ಅವ್ರು ನಂಬ್ತಾನೆ ಇರಲಿಲ್ಲ ಫಸ್ಟು. ಅದಕ್ಕೆ ಇದೇನು ಮಾಡಿದ್ದೀರ ಆಗ ಈಗ ಅಂತೇಳಿ ಬಂದು ಕೂತ್ಕೊಂಡು ವೆರಿಫೈ ಮಾಡಿ ಆರೋಪಿತನನ್ನು ಅವರು ಮತ್ತೆ ಎನ್ಕ್ವೈರಿ ಮಾಡಿ ಅವರು ಖಚಿತಪಡಿಸ್ಕೊಳ್ತಾ ಇದ್ರು. ಯಾಕೆ ಅಂತಂದರೆ ಯಾರೋ ಒಬ್ಬ ನಿರ್ಪಾಪಿ ವ್ಯಕ್ತಿಯನ್ನು 7 years ತಗೊಂಡೋಗಿ ನಾವು ಜೈಲಲ್ಲಿ ಕೂರಿಸ್ತೀವಿ ಅಂತಂದರೆ ಅದರ ಪಾಪ ನಮಗೆ ತಟ್ಟದಲ್ಲೇ ಇರುತ್ತಾ? ನಿಮಗೇನೋ ಇರ್ಬೋದು ಸ್ವಾಮಿ, ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ವಿಚಾರ ವ್ಯಾಧಿಗಳು ಅದು ಇದು ಅಂತೇಳಿ. ನಮಗೆ ಒಂದು ನೈತಿಕ ಪ್ರಜ್ಞೆ ಅನ್ನೋದು ಎಲ್ಲ ಇರುತ್ತೆ. ಪೊಲೀಸ್ನಲ್ಲಿರೋರು ಅವರು ಎಲ್ಲ ಮನತನಗಳಿಂದ ಬಂದಂಥವ್ರು, ದೇವರು ದಿಂಡ್ರು ಇಂಥವುಗಳಲ್ಲೆಲ್ಲ ನಂಬಿಕೆ ಇರೋಂಥವ್ರು.
ಅವರು ಬಾಯಿಗೆ ಬಂದಂಗೆಲ್ಲ ನಡೆಸಲ್ಲ, ಸಣ್ಣ ಪುಟ್ಟ ಎರರ್ಸ್ ಮಾಡ್ತಾರೆ, ದಟ್ ಈಸ್ ಡಿಫ್ರೆಂಟ್. ಬಟ್ ಇಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಹಾಕಿದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗಲ್ಲ, ನಮ್ಮ ವಂಶ ನಿರ್ವಂಶ ಆಗುತ್ತೆ ಅಂತೇಳಿ ನಮ್ಮ ಪೊಲೀಸ್ ಅಕಾಡೆಮಿನಲ್ಲೂ ಅದನ್ನು ಪಾಠ ಹೇಳ್ತಾರೆ. ಯಾಕೆಂದ್ರೆ ಅದು ನೈತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸೋಂಥದ್ದು. ಹಾಗಾಗಿ ಇವತ್ತಿನ ದಿನ ಎಂತೆಂಥ ಕೇಸ್ಗಳಲ್ಲಿ ಪೊಲೀಸ್ನವ್ರು ಹಿಡಿಯೋಕ್ಕೆ ಸಾಧ್ಯ ಆಗಿರೋದು. ಆ್ಯಂಡ್ ಇದರಲ್ಲಿ ಆಲ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಬಂದು ಅದನ್ನು ಚೆಕಪ್ ಮಾಡ್ತಾರೆ, ಚೆಕ್ ಮಾಡಿ ಅವರು ಕೂಡ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಅಂದ್ರೆ ಅಂದರೆ ಇವನೇ ಅಪರಾಧಿ ಅನ್ನೋದನ್ನು ವೈಯಕ್ತಿಕವಾಗಿ ಅವನನ್ನು ಕೇಳಿ ಮಾತಾಡಿ ಎಲ್ಲ ಆಗಿ ಆಗಿ ಹೋಗುತ್ತೆ. ಅಂದರೆ ಹಿ ಹ್ಯಾಸ್ ನಾಟ್ ಕಮಿಟೆಡ್ ಎನಿ ಎರರ್, ಯಾರು ಐವ ಕರೆಕ್ಟಾಗಿ ಮಾಡಿದ್ದಾನೆ ಅಂತಲೇ ಆಗುತ್ತೆ. ಆಮೇಲೆ ನಮಗೆ ಇನ್ನೊಂದನ್ನು ನಾನು ಈ ಮಾತು ಹೇಳಬೇಕು ನೋಡಿ, ಈ ಥರ ಒಂದು ಸಾವಿನ ಕೇಸ್ ಇದೆ ನೋಡಿ, ಇದು ಯಾವಾಗ ಏನು ಟರ್ನ್ ತಗೊಳುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಏನಾಗ್ಬಿಡುತ್ತೆ, ಅದೊಂದು ಸಿಡಿ ಬಾಂಬಾಗಿ ಸ್ಫೋಟ ಆಗಿಬಿಡುತ್ತೆ ಯಾವುದೋ ಒಂದು ಮೊಮೆಂಟಲ್ಲಿ. ಹಾಗಾಗಿ ನೋಬಡಿ ವಾಂಟ್ಸ್ ಟು ಟೇಕ್ ದ ರಿಸ್ಕ್. ಅವ್ರೇನು ಮಾಡ್ತಾರೆ, ಇದನ್ನು ಎಂಥದ್ದು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತ ನಮ್ಮಲ್ಲೊಂದು ಮೂಲ ತತ್ವ ಅದು ಒಂದು ತನಿಖೆ. ಈಗ ಒಬ್ಬ ಮನೆಗೆ ಈ ಮನೆ ಒಳಗಡೆ ನುಗ್ಗಿದ್ದಾನೆ ಅಂತ ಕಂಪ್ಲೇಂಟ್ ಎಲ್ಲ ಕೊಟ್ಬಿಡ್ತಾರೆ, ಮೇಲೆ ಅವಾಗಲೆಲ್ಲ ಹೊಡೆದಾಕಿ ಅದು ಮಾಡಿದಾನೆ ಇದು ಮಾಡಿದಂದ್ರೆ ಅವನು ಅದೇ ರೀತಿ ಎಂಟ್ರಿ ಆಗಿದಾನೋ ಇಲ್ಲ ಅನ್ನೋದನ್ನು ತನಿಖಾಧಿಕಾರಿ ಖಚಿತಪಡಿಸ್ಕೊಳ್ತಾನೆ. ಆಯ್ತು, ಇಲ್ಲಿ ಕೃತ್ಯ ನಡೆದಿರೋದು ನಿಜ, ನಡೆದಾದ್ಮೇಲೆ ಅವನು ಹೊರಗಡೆ ಹೇಗೆ ಹೋಗಿರ್ಬೋದು, ಎಲ್ಲಿಂದ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ಪಾಯಿಂಟ್ ತನಕನು ಪ್ರತಿಯೊಂದು ಅಂಶನು ಕೂಲಂಕಷವಾಗಿ ನೋಡಿ ಇದು ಸರಿ ಇದೆಯೇ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ತನಿಖೆ ಮಾಡೋದು. ತನಿಖೆ ಅನ್ನೋದು ಯಾವ ಅಡ್ಕಸ್ಬಿ ಕೆಲಸ ಅಲ್ಲ, ಅದು ಬೈಕ್ ಬಂದಂಗೆ ಮಾಡ್ಕೊಂಡು ಹೋಗಲ್ಲ, ಇಟ್ಸ್ ಎ ಸೈನ್ಸ್. ಆಮೇಲೆ ಆ ಪ್ರೊಸೀಜರ್ ತಕ್ಕಂತೆ ತನಿಖಾಧಿಕಾರಿ ಮಾಡಿರಬೇಕು. ಅವನೇನಾದ್ರು ಅದರಲ್ಲಿ ಎಡವಟ್ ಮಾಡಿದಾನೆ ಅಂದ್ರೆ ಆಫೀಸರ್ಸ್ ಕೇಳ್ತಾರೆ. ಆಮೇಲೆ ತುಂಬ ಜನಕ್ಕೆ ಪೊಲೀಸ್ ಆಫೀಸರ್ ಒಬ್ಬನೇ ತನಿಖೆ ಮಾಡ್ತಾರೆ, ಸಿನಿಮಾದಲ್ಲಿ ಮಾಡ್ತಾರೆ. ಇಲ್ಲಿ ಹಾಗಲ್ಲ, ನಾನೀಗ ಒಂದು ಮರ್ಡರ್ ಕೇಸನ್ನು ನಾನು ತನಿಖೆ ಮಾಡ್ತಾ ಇದ್ದೀನಿ ಅಂದರೆ 7-8 ಜನ ಅಧಿಕಾರಿಗಳ ಸಹಕಾರ ತಗೊಂಡೇ ನಾನು ಮಾಡೋದು. ಆಮೇಲೆ ನಮ್ಮ ಪೊಲೀಸ್ನವ್ರದ್ದು ಎಲ್ಲರದು ಅಸಿಸ್ಟೆನ್ಸ್ ಬೇಕು. ಇಟ್ಸ್ ಎ ಟೀಮ್ ವರ್ಕ್, ಇಲ್ಲೂ ಅಷ್ಟೇ, ಇಟ್ಸ್ ಎ ಟೀಮ್ ವರ್ಕ್. ಈಗ ಇಲ್ಲಿ ಬರಬೇಕಾದ್ರೆ ಪೊಲೀಸ್ನವ್ರು ಕರ್ಕೊಂಡ್ಬರ್ಬೇಕು, ಇನ್ನೊಂದು ಮಾಡಬೇಕು, ಮತ್ತು ಅವನ್ನ ಕರ್ಕೊಂಡು ಅಲ್ಲಿ ಯಾರೋ ಡಾಕ್ಟರ್ ಹತ್ರ ಹೋಗಬೇಕು, ಹೀಗೆಲ್ಲ ಮಾಡ್ತಾ ಹೋಗ್ತಾರಲ್ಲ. ಹೀಗಾಗಿ ಆ ನಡೆಯನ್ನು ನೋಡಿದರೆ ಐವೋ ತಪ್ಪು ಮಾಡಿದ್ದಾರೆ ಅಂತ ನನಗೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿರೋದು ಎಲ್ಲೂ ಕಾಣಲ್ಲ. ಆದರೆ ದೇರ್ ಇಸ್ ಎ ಎರರ್, ತಪ್ಪಂತೂ ಆಗಿದೆ. ಈ ಮೂರು ಅಂಶಗಳಲ್ಲೇ ಅವರೊಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಕೇಸ್ 100% ಕ್ಲಿಕ್ ಆಗ್ತಾ ಇತ್ತು. ಇನ್ನು ಇದೆ, ಇನ್ನೊಂದು ಸೋಲಿಗೆ ಬೇರೆ ಕಾರಣ ಇದೆ, ಆಮೇಲೆ ಹೇಳ್ತೀನಿ ನಾನು. ಸಾಕ್ಷ್ಯ ನಾಶ ಆಗಿಲ್ಲ, ಸಾಕ್ಷ್ಯ ನಾಶ ಆಗಿದೆ ಅಂತ ಇವ್ರು ಹೇಳೋದಷ್ಟೇ ನೋಡಿ. ಅಲ್ಲಿ ಈ ಒಂದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಆ ಸನ್ನಿವೇಶನ ನೀವು ನೆನೆಸ್ಕೊಳ್ಳಿ. ಅವತ್ತು ಹೆವಿ ರೈನ್ಸ್, ಇವನು ಕರ್ಕೊಂಡು ಹೋಗಿ ಅಲ್ಲಿ ಅವಳನ್ನ ಕಟ್ಟಾಕಿ ಮಾಡ್ರ ಇದೆಲ್ಲ ಮಾಡಿ ತನ್ನ ಸಾಕ್ಷ್ಯ ಸಿಗಬಾರ್ದು ಅಂತ ಹೇಳಿ ಅಲ್ಲಿಗೆಲ್ಲ ಮಣ್ಣು ಹಾಕ್ಬಿಟ್ಟು ಅದನ್ನ ಮರೆ ಬಾಚಿ ಹೊಟ್ಟೋಗ್ಬಿಡ್ತಾನೆ. ಅಂದ್ರೆ ಆ ಕೊಲೆಗಾರನಿಗೆ ತಾನು ಎಲ್ಲಿ ಸಿಗಾಕೊಳ್ತೀನೋ ಅನ್ನೋಂಥ ಇದಿರುತ್ತೆ. ಸೊ ತನ್ನ ಕೃತ್ಯನ ಮರೆ ಮಾಚೋದಕ್ಕೆ ಮಾಡಿರೋಂಥದ್ದು. ಹೀಗಾಗಿ ಮೇ ಬಿ ಅವನು ಬೇರೆ ಬೇರೆ ನಾಲೆಜ್ ಇರುತ್ತೆ ನೋಡಿ, ಮೇ ಬಿ ಅಲ್ಲಿರೋಂಥ ನನ್ನ ಅವಳ ಮೈ ಮೇಲೆ ಇರಬಹುದಾದಂಥ ಎಲ್ಲನೂ ಅವನು ತೆಗೆದು ವಾಶ್ ಮಾಡ್ದಂಗೆ ಕೈನಲ್ಲೇ ಎಲ್ಲ ವಾಶ್ ಮಾಡಿ ಹಾಕಿರ್ಬೋದು, ಸಿಗಬಾರ್ದು ನಾನು ಕೈಗೆ ಅಂತೇಳಿ. ಆಮೇಲೆ ಇನ್ನೊಂದೇನು ಮಾಡ್ತಾನೆ ಅಂತಂದರೆ ಅದಕ್ಕೇನಂತಾರೆ ತೋಡು ಅಂತಾರಲ್ಲ, ತೋಡಲ್ಲಿ ಹಾಕಿರ್ತಾನೆ. ವೈ, ವಾಟ್ ವಾಸ್ ದ ನೆಸೆಸಿಟಿ? ಇಲ್ಲೇನಾಗುತ್ತೆ ಅಂದರೆ ಪೊಲೀಸ್ ನಾಯಿಗಳು ಬರ್ತವೆ, ಪೊಲೀಸ್ ನಾಯಿಗಳು ನೀರು ಬಂದರೆ ಇತ್ತು ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ಹೋಗಲ್ಲ, ಅಲ್ಲಿಗೆ ಸ್ಟಾಪ್ ಅದು. ಹಾಗಾಗಿ ಇದು ಅವನಿಗೆ ಗೊತ್ತಿದೆ, ಶ್ವಾನದಳ ಬರುತ್ತೆ, ಬಂದರೆ ಅದು ಅಲ್ಲಿಗೆ ಬಂದು ಅಲ್ಲೇ ನಿಂತು ಹೋಗಬೇಕು ಅಂತ ಹೇಳಿ ಅವನು ಅಲ್ಲಿಂದ ಪರಾರಿ ಆಗ್ತಾನೆ. ಯಾಕೆಂದರೆ ಆಮೇಲೆ ಇನ್ನೊಂದೇನಾಗುತ್ತೆ, ನಾಯಿಗಳು ಕೂಡ ಅಲ್ಲಿ ಇದು ಮಾಡೋಕ್ಕಾಗಲ್ಲ, ಇವರು 100 ಜನ ಅಲ್ಲಿ ಹೆಜ್ಜೆ ಹಾಕಿ ಎಲ್ಲ ಮಾಡಿರೋದ್ರಿಂದ ಅದು ಯಾರು ವಾಸನೆ ಹಿಡಿತಾ ಇತ್ತೋ ಗೊತ್ತಿಲ್ಲ ಅದು. ಹೀಗಾಗಿ ದಟ್ಸ್ ನಾಟ್ ಎ, ಅದು ಸನ್ನಿವೇಶನೇ ಸೌಜನ್ಯನಿಗೆ ಇದು ಮಾಡಿಬಿಡುತ್ತೆ, ಅನ್ಯಾಯ ಮಾಡುತ್ತೆ. ಇಲ್ಲ, ಅವರೇ ತಿಬುರೋಡಿಯವ್ರದೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಯಾವುದೋ ಒಂದು ಶಾಲೆಯ ಹುಡುಗಿ, ಅವಳು ಇವರು 4 ಜನ ಇದ್ದದ್ದನ್ನು ನೋಡಿದ್ರು ಅಂತ,
ಕೃತ್ಯದ ಬಗ್ಗೆ ಯಾರು ಹೇಳಲ್ಲ. ಈ ನಾಲ್ಕು ಜನ ಜೈನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಥವಾ ಯುವಕರು, ನಾನು ಜೈನ್ ಅನ್ನೋದು ಜಾತಿ ಸೂಚಕವಾಗಿ ಹೇಳ್ತಾ ಇಲ್ಲ, ಅವ್ರ ಎಲ್ಲರ ಹೆಸರಲ್ಲೂ ಜೈನ್ ಅಂತ ಇರೋದ್ರಿಂದ ಜೈನ್ಸ್ ಅಂತ ಹೇಳ್ತೀನಿ, ಯಾವಾಗ ಏನಾಗುತ್ತೆ ಈಸಿ ಟು ಟಾಕ್. ಅವರಿದ್ರು ಅಂತ ಅವ್ರು ಹೇಳ್ತಾಳೆ, ನಾನು ಅವ್ರು ನೋಡಿದೆ ಅಂತ ಹೇಳಿದ್ಲು ಅಂತ. ಅವಾಗ ಪರಿಮಳ ಟೀಚರ್ ಎಂಬ ಹೆಡ್ ಮಿಸ್ಟ್ರೆಸ್ ಹತ್ರ ಅವಳು ಅದನ್ನು ಹೇಳ್ತಾಳೆ, ಏ ನೀನ್ ಯಾಕೆ ಇವನ್ನೆಲ್ಲ ಹೇಳ್ತೀಯ, ಅವೆಲ್ಲ ಮಾತಾಡ್ಬೇಡ ಹಾಗೆ ಹೀಗೆ ಅಂತ ಅವ್ರು ಅಂದ್ಬಿಟ್ರಂತೆ. ಯಾವ ಕಾರಣಕ್ಕೆ ಹೇಳ್ತಾರ ಹಂಗೆ? ಯಾರದು ಅಮ್ಮ ಅಲ್ಲಿ ಅವರೆಲ್ಲ ಇದ್ರು ಅಂತ ಅಂದ್ರೆ ನೀವು ನಿಮ್ ರಿಯಾಕ್ಷನ್ ಹಂಗಿರುತ್ತಾ, ಅವರು ಅವೆಲ್ಲ ಮಾತಾಡ್ಬೇಡ ಅಂದ್ರೆ ಆಸ್ ಇಫ್ ಪರಿಮಳ ನೋಸ್ ಇಟ್ ಎವ್ರಿಥಿಂಗ್ ಅನ್ನೋ ತರ ಆಗುತ್ತೆ. ಆ ಮಾತಲ್ಲೇ ಗೊತ್ತಾಗಲ್ಲ ಏನ್ರಿ, ಯಾವನ ಹಡಬಿಟ್ಟು ದಡ್ಡಂಗ್ ಹೇಳ್ಬೇಕಾದಂತ ಮಾತು. ಆಯ್ತು ಇರ್ಲಿ, ತಿಮ್ಮರಾಡಿನೇ ಬುದ್ಧಿವಂತ ಅಂತ ನಾವು ಇಟ್ಕೊಳ್ಳೋಣ. ಆಮೇಲೆ ಆ ಪರಿಮಳ ಟೀಚರ್ ಬಂದು ಪೊಲೀಸ್ ಹೇಳಿದ್ರು ಅಂತ ಒಂದು ಹೇಳ್ತಾರೆ. ಆದ್ರೆ ಪೊಲೀಸ್ನವ್ರು ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ, ಶಿ ಡಿನೈಸ್ ಎವ್ರಿಥಿಂಗ್. ಈಗಲೂ ಬರ್ಲಿ ಆಚೆ, ನಾನು ನೋಡಿದ್ದೆ, ಅದೇನೋ ಕಂಡಿದ್ದೆ, ನಾನು ಕೇಳಿಸ್ಕೊಂಡಿದ್ದೆ. ಆಮೇಲೆ ಇನ್ನೂ ಒಂದು ತಗೊಳ್ಳಿ, ಆಯ್ತು ಪರಿಮಳ ಟೀಚರ್ ಅವತ್ತು ಅವಳು ಕೇಳಿಸ್ಕೊಂಡಿದ್ದಾಳೆ ಅಂತಾನೆ ತಗೊಂಡ್ರು. ದಟ್ ವಿಲ್ ಬಿಕಮ್ ಹಿಯರ್ಸೇ ಎವಿಡೆನ್ಸ್. ಹಿಯರ್ಸೇ ಅಂದ್ರೇನು? ಅವ್ರು ಮಾತಾಡ್ತಾ ಇದ್ದು ನಾನು ಕೇಳಿಸ್ಕೊಂಡೆ, ಅದಕ್ಕೆ ಕೋರ್ಟ್ ಅಲ್ಲಿ ಯಾವುದೇ ರೀತಿಯಾದಂತ ಎವಿಡೆನ್ಶಿಯರಿ ವ್ಯಾಲ್ಯೂ ಇಲ್ಲ, ಇಲ್ವೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನೀನ್ ಏನೇ ಕಂಡಿದ್ಯಾ, ನೀ ಕಂಡಿದ್ಯಾ ಅದನ್ನ ಹೇಳು ಅಂತೇಳಿ. ಆಮೇಲೆ ಯಶೋಧ ಯಾರದು ಸೌಜನ್ಯ ಚಿಕ್ಕಮ್ಮ ಯಶೋಧ ಎನ್ನುವರು, ಈ ನಾಲ್ಕು ಜನ ಆ ಜಾಗದಲ್ಲಿ ಅವತ್ತು ಮಧ್ಯಾಹ್ನ, ಇವತ್ತು ಮಧ್ಯಾಹ್ನ ಈಗ ಬೇಡ ಅಂತ ಹೇಳ್ಬಿಟ್ರು ಅಂತ. ಅರೆ ಮಧ್ಯಾಹ್ನ ಅವ್ರು ಮಾತಾಡಿದ್ದು ಇದು ಈ ಕೃತ್ಯಕ್ಕೆ ನೀವ್ ಹೆಂಗ್ ಕನೆಕ್ಟ್ ಮಾಡ್ತೀರಾ? ಈ ಹುಚ್ಚರು ಬೆಪ್ರು ಅಥವಾ ಯಾವ್ದಾರ ಈ ಹಳ್ಳಿ ಕಡೆ ಗಡಂಗ್ ಇರುತ್ತೆ ನೋಡಿ, ಅಲ್ಲಿ ಕೂತ್ಕೊಂಡು ಮಾತಾಡಕ್ ಚೆನ್ನಾಗಿದೆ, ಏನಿದೆ ಹೇಳಿ ಇದಕ್ಕೆ? ಯಾರಾದ್ರೂ ಒಪ್ಪ ಮಾತಾ ಇದು? ಆಯ್ತು, ನೀರಜ್ ಜೈನೇ ಅವನು ಇದ್ದಾನೆ ಅಂತಂದ್ರೆ ಆ ಮನುಷ್ಯನ್ದು ರೋಲೇ ಇಲ್ವಲ್ಲ ಅಲ್ಲಿ. ಆಯ್ತು, ಅವ್ರ ಮನೇಲಿ ಸತ್ತಿದ್ದಾನೆ ಅಂತಂದ್ರೆ ನಾನು ಅದನ್ನ ನೋಡಿದೆ. ಒಬ್ಬ ಆತ ಹಾರ್ಟ್ ಅಟ್ಯಾಕ್ ಇಂದ ಇನ್ನೊಬ್ಬ ಏನೋ ಸ್ಯೂಸೈಡ್ ಅನ್ನೋ ಮಾಡ್ಕೊಂಡಿರ್ತಾನೆ, ಅವ್ರವ್ರ ವೈಯಕ್ತಿಕ ಕಾರಣಕ್ಕೆ ಮಾಡ್ಕೊಂಡಿರ್ಬೋದು. ಬಟ್ ಅದನ್ನ ಅವರು ಈ ಕೃತ್ಯಕ್ಕೆ ಅವ್ರ ಸಾಕ್ಷಿಗಳು ಅಲ್ಲ, ಹೆಂಗ್ ನೀವು ಅವ್ರನ್ನ ಕನೆಕ್ಟ್ ಮಾಡ್ತೀರಾ? ಅಥವಾ ಸಾಕ್ಷಿಗಳಾದವರೆಲ್ಲ ಚಿರಂಜೀವಿಗಳಾಗಿ ಬದುಕೇ ಇರ್ಬೇಕೆ, ಹೋಗ್ಬಿಟ್ಟಿರ್ತಾರೆ. ನೀವು ಆಪಾದನೆ ಮಾಡೋಕ್ಕೋಸ್ಕರ ಮಾಡಬೇಡಿ. ಯಾಕೆ ಅಂದರೆ ಪ್ರೊಫೆಷನಲ್ ಡಾಕ್ಟರೇ ಅಲ್ಲಿರೋರು ಮಾಡಿದ್ದಾರೆ. ಆಮೇಲೆ ಆದಮ್ ಅಂತ ಹೇಳಿ ಅವ್ರು ಮಾಡಿದ್ದಾರೆ, ಈಸ್ ಎ ಪ್ರೊಫೆಷನಲ್ ಕಾಂಪಿಟೆಂಟ್ ಡಾಕ್ಟರ್. ಅವಾಗ ಏನಾಗುತ್ತೆ, ಡಾಕ್ಟರ್ ಹೇಳ್ತಾರೆ ಇಲ್ಲಂತ ಸೌಲಭ್ಯ ಇಲ್ಲ, ಪ್ಲೀಸ್ ಟೇಕ್ ದೇರ್ ಅಂತಾನೆ ಹೇಳ್ತಾರೆ. ಆಮೇಲೆ ಒಬ್ಬ ಮಹಿಳಾ ಡಾಕ್ಟರ್, ಅವರೆಲ್ಲ ಏನು ಡಿಪ್ಲೊಮಾ ಮಾಡ್ಕೊಂಡು ಬಂದಿರ್ತಾರ, 7 ವರ್ಷ 8 ವರ್ಷ MBBS ಮಾಡಿ ಶರೀರಶಾಸ್ತ್ರದ ಎಲ್ಲ ರಚನೆಗಳನ್ನು ಕಲ್ತಿರುವಂತಹ ತಜ್ಞರು ಅವರು. ತಜ್ಞರು ಮಾಡಿದಲ್ಲಿ ಇನ್ಯಾರನ್ನ ನೀವು ಕರೀತೀರ? KMC ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಾರ ಒಬ್ಬ ಹೌಸ್ ಸರ್ಜನ್ ಹತ್ರ ಮಾಡಿಸ್ಬೋದಾ? ಅದೆಲ್ಲ ಹೇಳಕ್ಕಾಗಲ್ಲ. ಬಟ್ ನಮಗ್ ಬೇಕಾಗಿರೋದು ಏನಂದ್ರೆ, ಹ್ಯಾವ್ ದೇ ಕಂಡಕ್ಟೆಡ್ ದ ಪೋಸ್ಟ್ ಮಾರ್ಟಮ್ ಪ್ರಾಪರ್ಲಿ? ಎಸ್, ಪ್ರಾಪರ್ ಆಗಿ ಮಾಡಿದ್ದಾರೆ. ಅದಕ್ಕೆ ಏನ್ ತಗೊಂಡ್ಬೇಕು ಎಲ್ಲ, ಅದರ ಇಂಜುರೀಸು ಅದು ಇದ್ದು ಅದನ್ನ ಪ್ರತಿಯೊಂದನ್ನು ಅವರು ನೋಟ್ ಮಾಡಿ ಹೀಗೀಗೆ ನಡೆದಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ಡಾಕ್ಟರ್, ನಾನು ನೂರಾರು ಕೇಸ್ಗಳಲ್ಲಿ ಡಾಕ್ಟರ್ಗಳ ಜೊತೆ ಸಂಪರ್ಕ ಬಂದಿದೆ, ಯಾವುದೇ ಒಬ್ಬ ಡಾಕ್ಟರ್ ಕೂಡ ಒಂದೇ ಒಂದು ಅಂಶನೂ ಕೂಡ ಅವನು ಮಿಸ್ ಮಾಡೋದಿಲ್ಲ. ಎಷ್ಟೋ ಬಾರಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದು ಯಾರೋ ಒಂದು ಹುಡುಗಿ ನಟಿ ಆಕೆ ಸುಟ್ಕಟ್ಟು ಸತ್ತೋಗ್ಬಿಟ್ಟಿರ್ತಾಳೆ. ಸೊ ನಾವೇನ್ ಮಾಡಿದೋ, UDR ಕೇಸು ಮನೆಯಲ್ಲಿ ಏನೋ ಮಾಡ್ತಿರ್ಬೇಕಾದ್ರೆ ಸುಟ್ಟೋಯ್ತು ಅಂತ ನಮ್ಮ ದಫೆದಾರರು ಹೇಳಿದ್ರು, ಎಲ್ಲ ಆಯ್ತು. ನಾನು ಅದು ನೋಡ್ಬಿಟ್ಟು ಸುಟ್ಟೋಗಿರೋದೆಲ್ಲ ಪೂರ್ತಿ ಕರ್ಕಲಾಗಿತ್ತು ಇಲ್ಲೇ ಝೂ ಗಾರ್ಡನ್ ಎದುರುಗಡೆ ಮನೆಯಲ್ಲಿ. ದೆನ್ ಆಮೇಲೆ ಡಾಕ್ಟರ್ ಹೇಳಿ ಕಳಿಸಿದ್ರು, ಡಾಕ್ಟರ್ ಪಾಂಡುರಂಗಶಣೈ ಅಂತ ಹೇಳಿ, ಅವರು ಸುಮಾರು 30,000 ಪೋಸ್ಟ್ ಮಾರ್ಟಮ್ ಮಾಡಿರೋಂಥ ಫೊರೆನ್ಸಿಕ್ ಸೈನ್ಸ್ ಮೆಡಿಸಿನ್ ಪ್ರೊಫೆಸರ್. ಅವರು ಕರೆಸಿದ್ರು, ನೋಡಿ ನೀವು ಇದನ್ನ ಇಂಜುರೀಸ್ ಮಾರ್ಕ್ ಮಾಡಿಲ್ಲ ನಿಮ್ಮ ರಿಪೋರ್ಟಲ್ಲಿ ಅಂತೇಳಿ. ನೋಡಿದ್ರೆ ಆಕೆಯ ಶರೀರದ ಮೇಲೆ ಸಿಗರೆಟ್ ಬಟ್ಟಿನ ಹಳೆ ತುಂಡುಗಳು 2-3 ಇರ್ತವೆ. ಸೊ ನಾವು ನಮ್ಮ ಪೊಲೀಸ್ನವ್ರು ನಾವು ಅದನ್ನ ಮಾಡಬೇಕಾದ್ರೆ ಅದು ಸಿಗರೆಟ್ ಬಟ್ಟಿಂದ ಆಗಿರೋದು ಅಂತ ನಮಗೆ ಗೊತ್ತಾಗಿರಲಿಲ್ಲ. ಸೊ ಅದನ್ನ ಡಾಕ್ಟರ್ ನೋಟಿಸ್ ಮಾಡಿದ್ರು. ಹೀಗೆ ನಮ್ಮ ಎರರ್ಸ್ ಏನೇನಿರುತ್ತೆ, ಅವರಲ್ಲೇ ಬಂದು ನೋಡ್ರಿ ಹಿಂಗೆ ಮಾಡಿದ್ರೆ ಸರಿನಾ ನೋಡಿ ಅಂತೇಳಿ ಅವರಲ್ಲೇ ಕರೆಕ್ಷನ್ ಮಾಡ್ತಾರೆ. ಯಾಕೆಂದ್ರೆ ಬಿಕಾಸ್ ಹೀ ಈಸ್ ಗೋಯಿಂಗ್ ಟು ರೈಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವ್ರು ಏನು ಅಭಿಪ್ರಾಯಗಳನ್ನು ಬರೀತಾರೆ,
ಏನೇನಿದೆ ಅನ್ನೋದನ್ನ ಕಾಣಿಸ್ತಾರೆ, 100% ಲೋಪ ಆಗದ ಹಾಗೆ ಬರೀತಾರೆ. ಮತ್ತೆ ಇಲ್ಲಿ ನಾವು ನೋಡಿದಾಗ್ಲೂ ಹಾಗೆ ಇದೆ. ಆಮೇಲೆ ಒಬ್ಬರಲ್ಲ ಅಂತ ಹೇಳಿ ಇಬ್ಬರು ಡಾಕ್ಟರ್ಗಳು ಏಕಕಾಲದಲ್ಲಿ ಕಂಡಕ್ಟ್ ಮಾಡಿರುವಂತ ಪೋಸ್ಟ್ ಮಾರ್ಟಮ್ ನೀವು ಅದನ್ನ ಸಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈವನ್ ಕೋರ್ಟ್ ಕೂಡ ಅದನ್ನ ಹೇಳಿದೆ. ಆಮೇಲೆ ಉಗುರನ್ನು ಸಂಗ್ರಹಿಸಿ ಕೊಡ್ತಾರೆ, ಯಾರ್ದು ಮೃತಳದ್ದು, ಮೃತಳ ಉಗುರಿನ ತುದಿಗಳಲ್ಲಿ ಹೊಪ್ಪಳೆ ಸಿಕ್ಕಿಲ್ಲ ಅನ್ನೋದಷ್ಟೇ. ಹೊಪ್ಪಳೆ ಆಗಲಿ ವೀರ್ಯ ಆಗಲಿ ಇನ್ನೊಂದಾಗಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಅದು ಆ ಇದರಲ್ಲಿ ಹರಿತಾ ಇರೋ ನೀರಲ್ಲಿ ಎಲ್ಲ ಕೊಚ್ಕೊಂಡೋಗಿರುತ್ತೆ. ಮತ್ತೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಓನ್ಲಿ ಚಾನ್ಸ್ ಪ್ರಿಂಟ್ ಅನ್ನೋ ಪದನೇ ಇದೆ ನಮ್ಮಲ್ಲಿ. ಈಗ ಇಲ್ಲಿ ಅಪರಾಧಿ ಬಂದು ನಾನೇನೋ ಮಾಡೋಗಿದ್ದೀನಿ ಅಂದ್ರೆ ಫಿಂಗರ್ ಪ್ರಿಂಟ್ ಅಲ್ಲಿ ಬಿಟ್ಟೆ ಹೋಗಿರ್ತೀನಿ ಅಂತ ಅಲ್ಲ, ಇರಬಹುದು. ಹಾಗೇನೆ ಅವಳು ಪರಿಚಿದಾಳೆ ಏನನ್ನು ಮಾಡಿದಾಳೆ ಅಂತಂದ್ರೆ ಇದೆಯಾ ಅಂತ ನೋಡ್ಬೇಕು. ಅದ್ ನೋಡಿದ್ದಾರೆ, ನೋಡಿ ಅದನ್ನ ವೆರಿಫೈ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸಾಕ್ಷ್ಯ ಸಿಗದೆ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಡೆಡ್ ಬಾಡಿನ ಎಳ್ಕೊಂಡು ಬಂದು ಹಾಕಿದಾರ, ಅಲ್ಲೇ ಬಿದ್ದಿರೋದ, ಅಲ್ಲೇ ಇರುವಂತಹ ಮರದ ಸಿಂಬಿಯಿಂದ ಕಟ್ಟಾಕಿರ್ತಾನೆ. ಸೊ ಅಲ್ಲಿದೆ ಲೋಕಲ್ ಬಾಡಿ. ಆಮೇಲೆ ಅದೇ ಜಾಗದಲ್ಲಿ ಅವಳ ಬ್ಯಾಗ್ ಬಿದ್ದಿರುತ್ತೆ. ಆಮೇಲೆ ಚಪ್ಪಲಿ, ಒಂದೇ ಒಂದು ಚಪ್ಪಲಿ ಸೀಸ್ ಮಾಡಿದ್ರು, ಎರಡು ಚಪ್ಪಲಿನೂ ಸೀಸ್ ಮಾಡಿದ್ದಾರೆ, ಇಟ್ಸ್ ಆನ್ ರೆಕಾರ್ಡ್. ಅದೇಂಗೆ ಒಂದು ಚಪ್ಪಲಿ ಮಾಡ್ತಾರೆ? ಆಮೇಲೆ ಚಪ್ಪಲಿ ಮಾಡದೆ ಹೋದ್ರು ನಡೆಯುತ್ತೆ. ಯಾಕೆ ಅಂತಂದ್ರೆ ಅವಳು ಯಾರು ಸೌಜನ್ಯನೋ ಅಲ್ವೋ ಅನ್ನೋದು ಅನುಮಾನ ಇದ್ದಾಗ ಬೇಕು, ಓ ಅಲ್ಲಿ ಬಂದಿದ್ಲು ಅನ್ನೋದಕ್ಕೆ. ಎರಡು ಚಪ್ಪಲಿನೂ ಅಲ್ಲೇ ಬಿದ್ದಿದೆ. ಆಮೇಲೆ ನ್ಯಾಚುರಲ್ ಕೋರ್ಸ್ ಅಲ್ಲಿ ಹೋಗೋದು ಬಿದ್ದೋಗಿರೋದು ಅದು ಕಾಣಿಸುತ್ತೆ. ಆಮೇಲೆ ಇನ್ನೂ ಒಂದು ಹಾಸ್ಯಾಸ್ಪದವಾದಂತ ಇದನ್ನ ಹೇಳ್ತಾರೆ, ಬ್ಯಾಗ್ ಮಾತ್ರ ಬದ್ದೆ ಇದಾಗಿದೆ, ಆದ್ರೆ ಅವಳ ಪುಸ್ತಕಗಳು ಮಾತ್ರ ಒಂದು ಚೂರು ಏನಾಗಿಲ್ಲ. ಇದು ಕನ್ಕಾಕ್ಟೆಡ್, ಇದು ಶುದ್ಧವಾದ ಕನ್ಕಾಕ್ಟ್ ಕಟ್ಟು ಕತೆ ಅಲ್ರಿ. ಅಲ್ಲಿ ಅಲ್ಲಿ ಮಳೆ ಬರ್ತಾ ಇದೆ ಅಷ್ಟೊಂದು ಜೋರಾಗಿ, ಇವರು ಅದನ್ನ ಕುಕಪ್ ಮಾಡಿರೋದು. ಯಾಕೆ ಅಂದ್ರೆ ಯು ಮಸ್ಟ್ ಕನ್ವಿನ್ಸ್ ದ ಕೋರ್ಟ್, ಇಫ್ ನಾಟ್ ಕನ್ಫ್ಯೂಸ್ ದ ಕೋರ್ಟ್. ಒಂದು ಮಾತಿದೆ ಅಂದ್ರೆ ನೀವು ಕೋರ್ಟ್ ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲದೆ ಹೋದ್ರೆ ಕನ್ಫ್ಯೂಸ್ ಮಾಡಿ ಅಂತೇಳಿ. ಇದು ಆ ಥರದ್ದು ಇದು ಅಲ್ಲ ರೀ. ಅಲ್ಲಿ ಬ್ಯಾಗ್ ಒದ್ದೆ ಆಗಿರುತ್ತೆ, ಚಪ್ಪಲಿಗಳಲ್ಲೇ ಬಿದ್ದಿದೆ, ಅವಳು ಬಟ್ಟೆ ಬರ ಎವ್ರಿಥಿಂಗ್ ಇದ್ದಾಗ ಪುಸ್ತಕಗಳು ಮಾತ್ರ ಯಾಕಾಗಿದೆ, ಸ್ವಚ್ಛವಾಗಿದೆ ಅಂದ್ರೆ ಮನೆಯಲ್ಲಿ ಬೇರೆ ಪುಸ್ತಕ ಸೇರಿಸ್ಕೊಂಡು ಇವ್ರು ಮಾತಾಡ್ತಾರ ಒಂದು ಕತೆ. ಯಾಕೆ ಆ ಕತೆ ಯಾಕೆ ಹೇಳ್ಬೇಕು ಅಂತಂದ್ರೆ, ಇನ್ಯಾರೋ ಕೊಲೆ ಮಾಡಿ ತಗೊಂಡ್ ಬಂದು ಇಲ್ಲಿ ಹಾಕಿದ್ದಾರೆ, ಇವ್ರು ತಗೊಂಡು ಹೋದಾಗ ಮಳೆ ಬರ್ತಿರ್ಲಿಲ್ಲ ಅಂತ ಆಯ್ತು. ಅವ್ರು ತಂದು ಹಾಕಿದ್ಮೇಲೆ ಅವ್ರೇ ಬೀಳ್ಬೇಕಿತ್ತಲ್ಲ, ಅದು ಪೊಲೀಸ್ನವ್ರು ಬರೋ ತನಕ ಅನದರ್ 10-12 hours ಅಲ್ಲೇ ಬಿದ್ದಿತ್ತಲ್ಲ ನೀರಲ್ಲಿ, ಆಗ್ಬೇಕಿತ್ತಲ್ಲ. ಎಲ್ಲ ಕೆಟ್ಟ ಕತೆಗಳು.